ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ವ್ಲಾಗ್, ಬೆಳಗಿನ ತಿಂಡಿಗೆ ಇವತ್ತು ಅಮ್ಮ ತಾಳಿಪಟ್ಟು ಮಾಡ್ತಾಯಿದ್ದಾರೆ. ತಾಳಿಪಟ್ಟು ಅಂದರೆ ನಾನು ಯೂಶ್ವಲಿ ಅಕ್ಕಿ ರೊಟ್ಟಿ ಅಂತ ಕರಿತೀವಿ ನಾವು. ಇದಕ್ಕೇನಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ, ಸೊ ಒಂದು ಸ್ವಲ್ಪ ತೆಂಗಿನಕಾಯಿ. ತೆಂಗಿನಕಾಯಿ ಹಾಕಿಲ್ಲ ಇವತ್ತು, ಹೇಳ್ತಾಯಿರ್ದು. ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಮತ್ತು ಎಂಥ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇಲ್ಲಾಂತಂದರೆ ಹಚ್ಚ ಖಾರದ ಪುಡಿ, ಇದಿಷ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಬಿಟ್ಟು ಈ ಥರ ತಟ್ಟಿ ತವ ಮೇಲೆ ಬೇಯಿಸುವಂಥದ್ದು. ಇದಕ್ಕೆ ನಾವು ಅಕ್ಕಿ ರೊಟ್ಟಿ ಅಂತ ಕರಿತೀವಿ, ತಟ್ಟೋ ರೊಟ್ಟಿ ಅಂತ ಕರಿತೀವಿ. ಸೊ ಇದಕ್ಕೆ ಯೂಶಲಿ ತಾಳಿಪಟ್ಟು ಅಂತ ಹೇಳ್ತಾರೆ ಅಂತ ನನಗೆ ಹೇಳಿದರು. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನನಗೆ. ಇದರಲ್ಲಿ ಚಟ್ನಿ ಜೊತೆ ಮತ್ತು ಉಪ್ಸಾರು ಖಾರ ಬರುತ್ತಲ್ಲ ಅದ್ರ ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಇವತ್ತು ಇದನ್ನು ಮಾಡ್ತಾಯಿದ್ದಾರೆ, ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದಾರೆ, ಯಾಕೆಂದರೆ ನನಗೆ ತಿನ್ನೋಕ್ಕೆ ಈಸಿ ಆಗಬೇಕಲ್ಲ. ಅದಕ್ಕೋಸ್ಕರ ನಾನು ಇನ್ನೂ ಮಲ್ಕೊಂಡಿದ್ದೀನಿ, ಎದ್ದಿರಲಿಲ್ಲ. ಇವತ್ತು ರಕ್ಷಿತ್ತು, ಇವತ್ತು ಇದು ಸ್ಯಾಟರ್ಡೆ ಬ್ಲಾಗ್. ರಕ್ಷಿತ್ ಇವತ್ತು ಒಂದು ಸ್ವಲ್ಪ ಹೆಡ್ಏಕ್ ಇತ್ತು, ಹುಷಾರಿಲ್ಲ ಅಂತ ಹೇಳ್ಕೊಂಡು ರಜಾ ಹಾಕಿದ್ದ. ಇವತ್ತೇ ಪಾಪ ಅವನಿಗೆ ಒಂಥರ ಟಾಸ್ಕ್ ಥರ ಸಿಕ್ಬಿಟ್ಟಿದೆ. ಯಾಕೆ ಅಂತಂದರೆ ಇವತ್ತು ಕೆಲಸಕ್ಕೆ ಬಂದಿರಲಿಲ್ಲ ಜಯಂತಿ, ಆದ್ದರಿಂದ ರಕ್ಷಿತಿಗೆ ಬೀಳ್ತು. ಸೊ ಒಂದು ರೀತಿ ಅವ್ನ ಮನೇಲಿದ್ದಿದ್ದು ಈಸಿನೇ ಆಯಿತು, ಯಾಕೆಂದರೆ ಅಮ್ಮನೇ ಎಲ್ಲ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಬಂದು ತಿಂಡಿ ರೆಡಿ ಮಾಡ್ತಾಯಿದ್ರು, ತಿಂಡಿ ಮತ್ತು ಊಟಕ್ಕೆ ರೆಡಿ ಮಾಡ್ತಾಯಿದ್ರು ಅಲ್ವಾ. ಆದ್ದರಿಂದ ರಕ್ಷಿತಿಗೆ ಹೇಳಿದ್ವಿ ಒಂದು 10 ಗಂಟೆ ಹಾಗೆ, ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಪ್ಪ. ಅವ್ನು ಯೂಶ್ವಲಿ ಗೊತ್ತಲ್ಲ, ರೆಗ್ಯುಲರ್ ವ್ಯವಸ್ಥೆ ಎಲ್ಲರಿಗೂ ಗೊತ್ತಿರುತ್ತೆ. ರಕ್ಷಿತ್ ಡ್ಯೂಟಿ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಡೋದಿಲ್ಲ, ಇದೆಲ್ಲ ಉದ್ರಿಬಿಟ್ಟು ಧೂಳೆಲ್ಲ ಉದ್ರಿ. ಆದ್ದರಿಂದ ಇವತ್ತು ಅವನಿಗೆ ಈ ಟಾಸ್ಕು ಕೊಟ್ಟಿದ್ದಂಥದ್ದು. ನಾನಿನ್ನೂ ಮಲ್ಕೊಂಡೆ ಇದ್ದೆ ಆ್ಯಕ್ಚುಲಿ. ಸೊ ಇವತ್ತು ಎದ್ದಿರಲಿಲ್ಲ ಬೇಗನೇ, ಆಗಲೇ ಒಂದು 2 ಡೇಸಿಂದ ಬೇಗ ಎದ್ದಾಳೋಕ್ಕಾಗ್ತಲ್ಲ ನನಗೆ, ತುಂಬಾ ಬಾಡಿ ಪೇಯ್ನ್ ಥರ. ಅದಕ್ಕೋಸ್ಕರ ನಾನು ಮಲ್ಕೊಂಡೇ ಇದ್ದೆ. ಆಮೇಲೆ ರಕ್ಷಿತ್ ಮಿಸ್ ಮಾಡ್ಕೊತಿದ್ದ, ರಕ್ಷಿತ್ ಮತ್ತು ನಾನಿಬ್ಬರು ಮಿಸ್ ಮಾಡ್ಕೊತಿದ್ದೀವಿ. ಏನಪ್ಪ ಅದು ಅಂತಂದರೆ, ಸಾಂಗ್ಸ್ ಹಾಕ್ಕೊಂಡು ನಾವು ಯೂಶ್ವಲಿ ಮನೆ ಕ್ಲೀನ್ ಮಾಡೋವಂಥದ್ದು ಇಬ್ಬರು, ಅವನು ಅಷ್ಟೇ ನಾನು ಅಷ್ಟೇ. ಇಲ್ಲ ಇಬ್ಬರು ಇರುವಾಗಲೂ ಇಬ್ರಿಗೂ ಇಷ್ಟವಾದಂಥ ಸಾಂಗ್ಸ್ ಹಾಕ್ಕೊಂಡು ಇಬ್ಬರೂ ಮನೆ ಕ್ಲೀನ್ ಮಾಡ್ಕೋತಾಯಿದ್ವಿ. ತುಂಬ ದಿನಗಳೇ ಆಗೋದ್ವು, ನಮ್ಗೆ ಅನ್ನಿಸ್ತಾಯಿತ್ತು ಇಬ್ಬರು ಏನೋ ಮಿಸ್ ಮಾಡ್ಕೋತಾಯಿದ್ದೀವಿ ಅಂತ. ರಕ್ಷಿತ್ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಅವರ ಸೌಂಡ್ ಮನೆಯಲ್ಲೇ ಇದ್ದರು ಇವತ್ತು, ಅವರು ಸೌಂಡ್ ಕಮ್ಮಿ ಮಾಡು ಅಂತ. ನಾನು ಇಲ್ಲ ಕಣೋ, ಅಷ್ಟೇ ಸೌಂಡ್ ಇರಲಿ ಕಣೋ ರಕ್ಷಿತ್, ಪರವಾಗಿಲ್ಲ ಅಂತ ಅಂದ್ಕೊಂಡು ಹೇಳ್ತಾಯಿದ್ದೆ. ಅವನು ಎಂಜಾಯ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಟ್ಟ. ಫ್ರೆಂಡ್ಸ್, ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಟೈಮ್ ಬಂದು 4 ಗಂಟೆ. ಹಾಸ್ಪಿಟಲ್ಗೆ ಹೋಗ್ಬೇಕು. ಪಾಪ ಮಲ್ಕೊಂಡಿದ್ದಾಳೆ, ಸ್ನಾನ ಮಾಡಿ ಮಲ್ಕಿಸಿದ್ದು, ನಾನು ಕೂಡ ಸ್ನಾನ ಮಾಡಿ ಮಲ್ಕೊಂಡಿದ್ದು. ಇವಾಗ ಮತ್ತೆ ಇದ್ದೀನಿ. ನಮ್ಮ ಸಾಹೇಬರು ಮಲ್ಕೊಂಡವ್ರೆ, ಮನೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಇವತ್ತು ಮಲ್ಕೊಂಡವ್ರೆ. ಜೊತೆಗೆ ಯಾವುದು ಆಫ್ಟರ್ ಲಾಂಗ್ ಟೈಮ್ ಕಾರ್ಟೂನ್ ಏನದು ಫಿಲಮು, ಫಿಲಮ್ ನೋಡ್ತವ್ರೆ. ಓಕೆ, ನೋಡ್ಬೇಕು ಇವಾಗ ಹಾಸ್ಪಿಟಲ್ಗೆ ರೆಡಿ ಆಗಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. 4 ರಿಂದ 6 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರೆ, 4 ಗಂಟೆ ಬಾ, ಏನು 5 ಗಂಟೆಗೆ ಹೊರಟ್ರು ಆಗುತ್ತಿಲ್ಲ, 4:30 ಹೊರಟ್ರು ಆಗುತ್ತೆ ಅಂತ ಅಂದ್ಕೊಂಡೆ. ಬೆಳಗ್ಗೆ ಅವು 2:10 ಬನ್ನಿ ಅಂದರು, 2 ಮಧ್ಯಾಹ್ನ ಎಲ್ಲ ಆಗೋಲ್ಲ, ಇನ್ನೇನು ಮತ್ತೆ ಸಂಜೆನೇ ಆರಾಮಾಗಿ ಹೋಗೋಣ ಅಂತ. ಸಂಜೆ ಟೈಮ್ ಹೋಗ್ರೆ ನಂತರ ಚಂದ ಅಲ್ಲ, ಅದಕ್ಕೋಸ್ಕರ ಇವತ್ತು ವ್ಯಾಕ್ಸಿನೇಷನ್ ಇದೆ ಮಗಳಿಗೆ. ಅಯ್ಯೋ, ಜ್ವರ ಬರ್ತಾ ಏನೋ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಜ್ವರ ಬರ್ತಾ ಏನೋ ಅಂತ, ಐಡಿಯಾ ಇಲ್ಲ ಎಷ್ಟು ಹಾಡುತ್ತೋ ಪಾಪು ರಾತ್ರಿ ಎಲ್ಲ, ಏನು ಬರ್ತಾನೇನೋ ಗೊತ್ತಿಲ್ಲ. ನೋಡೋಣ, ಬನ್ನಿ ಹೊರಡೋಣ ಹಾಸ್ಪಿಟ್ಲಿಗೆ. ನಾನು ರೆಡಿ ಆಗಿಬಿಟ್ಟು ಸದ್ಯಕ್ಕೆ ಪಾಪು ಇದ್ದರೆ ಕರ್ಕೊಂಡು ಹೊರಡೋದೆ. ಆ್ಯಕ್ಚುಲಿ 4 ಗಂಟೆಗೆ ಹೊರಡಬೇಕಾಗಿತ್ತು, 4:30 ಹೇಳ್ದಂಗೆ. ಸೊ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದೆ, ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ. ಲೇಟ್ ಆಯಿತು, ಇಲ್ಲ ನಾನು ಬರಲ್ಲ ಅಂತ. ಸೊ ನೀವು ಬರೋದು ಬೇಡ ಹಾಸ್ಪಿಟ್ಲಿಗೆ ಏನಂತ ಹೇಳ್ತೀನಿ, ಕೋಪ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳ್ತೀನಿ. ಇವಾಗ ಯಾವ ಕಡೆ ಇದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. ಓಕೆ, ಅಮ್ಮನೂ ಬರ್ತೀನಿ ಅಂದರು. ನಮ್ಮಿಬ್ಬರು ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಂಗೆ, ನಾವು ಲಾಸ್ಟಿಗೆ ಅಮ್ಮ ನಾನು ಬರ್ತೀನಿ ನಡೀರಿ ಅಂತ ಹೇಳಿದ್ರು. ಸೊ ಅಂದ್ಕೊಂಡು ತುಂಬ ದಿನಗಳಾದಮೇಲೆ ಸೋಮು ಜೊತೆ ನನ್ನ ಜಗಳ, ಬರೀ ಏನಂತ ಹೇಳ್ತೀನಿ.
ಓಕೆ, ಯಾಕಪ್ಪ ಮುನಿಸ್ಕೊಂಡಿದ್ವಿ, ಯಾಕೆ ಕೋಪ ಮಾಡ್ಕೊಂಡಿದ್ದೆ? ಸೋಮ್ ನನ್ನ ಮೇಲೆ ಕೋಪ ಅಲ್ಲ, ನಾನು ಸೋಮ್ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ, ಸೋಮ್ ಬೇಡ ನೀವು ಹಾಸ್ಪಿಟ್ಲಿಗೆ ಬರೋದು, ನಾನು ಒಬ್ಬಳೇ ಹೋಗ್ತೀನಿ, ಪರವಾಗಿಲ್ಲ ಅಂತ ನಿಂತಿದ್ದೆ. ಯಾಕೆ ಅಂದರೆ, ಆ್ಯಕ್ಚುಲಿ ಹಿಂದಿನ ದಿನವೇ ಶುಕ್ರವಾರನೇ ಹೇಳಿದ್ದೆ ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ. ಸೊ ನಮ್ಮದು ಎರಡು ಥರ ಪ್ಲ್ಯಾನ್ ಇತ್ತು. ಒಂದು, ನಾವು ರಕ್ಷಿತ್ ಹತ್ರ ತೋರಿಸ್ತಾ ಇದ್ವಿ, ಪೀಡಿಯಾಟ್ರಿಷಿಯನ್ ಹತ್ರ ಅವ್ರ ಹತ್ರ ಹೋಗಬೇಕು, ಯಾಕೆಂದರೆ ರಕ್ಷಿತಿಗೆ ತೋರಿಸ್ತಾ ಇದ್ವಲ್ವಾ ನಾವು ಕ್ಲೌಡ್ ನೈನು ಹೊಸದಾಗಿ, ಯಾಕಂದರೆ ಡೆಲಿವರಿ ಅಲ್ಲೇ ಆಗಿದ್ದರಿಂದ ಅಲ್ಲಿ ಪೀಡಿಯಾಟ್ರಿಷಿಯನ್ ತೋರಿಸ್ತಾ ಇದ್ವಿ. ನೆಕ್ಸ್ಟು ವ್ಯಾಕ್ಸಿನೇಷನಿಂದ ನೆಕ್ಸ್ಟು ನಾವು ರಕ್ಷಿತಿಗೆ ತೋರಿಸ್ತಿದ್ವಲ್ಲ ಚಿಕ್ಕ ಮಗುವಿಂದ, ಆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ದೆ, ಆದರೆ ಸೋಮ್ ಬಂದುಬಿಟ್ಟು ಹಿಂದಿನ ದಿನ ಶುಕ್ರವಾರ ಮರ್ತೇ ಬಿಟ್ಟಿದ್ದಾರೆ. ಸೊ ನನಗೆ ಕಾಲ್ ಕೂಡ ಮಾಡಿಲ್ಲ, ಅಂದರೆ ಅವತ್ತು ಆಫೀಸಲ್ಲಿ ಬ್ಯುಸಿ ಇದ್ರು ಅಂತ ನನಗೂ ಕೂಡ ಕಾಲ್ ಮಾಡಿಲ್ಲ. ನಾನು ಮೊನ್ನೆ ನೈಟ್ ಎಷ್ಟು ಜ್ಞಾಪಿಸಿ ಹೇಳಿದ್ದೆ ನಾನು ಬೇಕಂತ, ಯಾಕೆಂತಂದರೆ ಅವ್ರಿಗೆ ಜ್ಞಾಪಕ ಇದೆಯೋ ಇಲ್ವೋ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ಬೋದು ಅಂತ. ಸ್ಯಾಟರ್ಡೇ ಇವತ್ತಿನ ದಿನ ಆಫೀಸ್ ರಜಾ ಕೂಡ ಮಾಡಿದರು. ಸೊ ಆಫೀಸ್ ರಜಾ ಮಾಡಿರೋದ್ರಿಂದ ನಾನು ಅಂದ್ಕೊಟ್ಟೆ ಓಕೆ, ಹಂಗಿದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಪಕ್ಕ, ಹೊರಡ್ತೀವಿ 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಅನಿಸುತ್ತೆ, ಹೊರಡ್ತೀವಿ ಅಂತ ಅಂದ್ಕೊಂಡೆ. ಸೊ ಇಲ್ಲ, ಆರಾಮಾಗಿ ಮಲ್ಕೊಂಡೇ ಇದ್ದಾರೆ, ನಾನು ಸುಮ್ಮನೆ ಇದ್ದೀನಿ. ಮತ್ತು ಆಮೇಲೆ ಕೇಳ್ತಾರೆ ನನಗೆ 12 ಗಂಟೆ ಹಂಗೆ ಕೇಳ್ತಾರೆ, ನಿಖಿತಾ ಯಾವ ಡಾಕ್ಟ್ರ್ ಹತ್ರ ಹೋಗೋಣ, ಕ್ಲೌಡ್ 9 ಪೀಡಿಯಾಟ್ರಿಷನ್ ಹತ್ರ ಹೋಗೋಣ ಆಮೇಲೆ ಇಲ್ಲಿಗೆ ಹೋಗೋಣ ಅಂತ. ಆವಾಗ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ರಕ್ಷಿತಿಗೆ ತೋರಿಸ್ತಾ ಇದ್ದಿದ್ದ ಡಾಕ್ಟ್ರ್ ಬಂದು ಅವರು ಇಲ್ಲ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ಕ್ಲೌಡ್ 9ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಆವಾಗಲಾದ್ರೂ ಫೋನ್ ಮಾಡಿ ಕೇಳ್ಕೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಆದರೂ ತಗೋಬೋದು ತಾನೇ, ಹಾಂ ಆವಾಗ್ಲೂ ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ. ಸೊ ನನಗೆ ಆವಾಗ ಕೋಪ ನತ್ತಿಗೆ ಎದ್ದು ಆವಾಗ ಏನು ಮಾಡಿದೆ ಗೊತ್ತಾ, ನಾನು ಸೈಲೆಂಟಾಗಿದ್ದವಳು ನಾನು ರೂಮಿಗೆ ಬಂದೆ. ರೂಮಿಗೆ ಬಂದುಬಿಟ್ಟು ನಾನೇ ಫೋನ್ ಮಾಡಿಬಿಟ್ಟು ಒಂದು 2 ಗಂಟೆ ಹಾಗೆ ಅಪಾಯಿಂಟ್ಮೆಂಟ್ ತೊಗೊಂಡೆ. ಎಷ್ಟೊತ್ತಿಗೆ, ಹಾಂ 1:30 ಹಂಗೆ ಫೋನ್ ಮಾಡಿದೆ, ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದೆ. ಸೊ ಅದಕ್ಕೆ ಅವರೇ ಹೇಳಿದ್ರು, ಸರಿ ಮ್ಯಾಮ್ 2:10 ಲಾಸ್ಟ್ ಡಾಕ್ಟರ್, 2:10 ಹೊರಡ್ತಾರೆ ಅಂದರು. ನಾನು 2:10 ಹೋಗೋಕ್ಕಾಗಲ್ಲ, ಯಾಕಂದರೆ 1:30 ಇರೋದು. ಸೊ ನೆಕ್ಸ್ಟ್ ಯಾವಾಗಿದೆ ಅಂತ ಹೇಳಿದ್ರೆ 4 to 6 ಇರ್ತಾರೆ ಅಂತ ಹೇಳಿದ್ರು. ಆದರೆ ಅವಾಗೆಲ್ಲ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ನಾನು ಇಲ್ಲ ಇಲ್ಲ, ವ್ಯಾಕ್ಸಿನೇಷನ್ ಇದೆ, ಬರಲೇಬೇಕು, ಯಾಕೆಂದರೆ ಭಾನುವಾರಕ್ಕೆ 1 ವಾರ ತಿಂಗಳ ವ್ಯಾಕ್ಸಿನೇಷನ್ ಅಲ್ವಾ ಅಂತ ಹೇಳಿದೆ. ಅವರು ಸರಿ ಮ್ಯಾಮ್, ಆಗಿದ್ದರೆ ಅವಾಗ ಯಾವಾಗಾದ್ರೂ ಬರೀ 4 ಗಂಟೆಯಿಂದ 6 ಗಂಟೆಗೆ ಅಂತ. ಸೊ ನನಗೊಂದು ಕೋಪ ಬಂದಿದ್ದೀನಂದರೆ, ಇಲ್ಲ ಇವತ್ತು ಸೋಮನ ಯಾವುದೇ ಕಾರಣಕ್ಕೂ ನಾನು ಹಾಸ್ಪಿಟಲ್ ಕರ್ಕೊಂಡು ಬರೋದು ಇಲ್ಲ, ನಾನೊಬ್ಬಳೇ ಹೋಗ್ಬೇಕಿಲ್ಲ, ಅಮ್ಮನ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕಿಲ್ಲ, ರಕ್ಷಿತ್ ಜೊತೆನಲ್ಲಿ ಕರ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇದೇ ಕಾರಣಕ್ಕೆ ಕೋಪ ಮಾಡಿಕೊಂಡು, ಆದರೆ ಸೋಮ್ ಬಿಟ್ಬಿಡ್ತಾರ, ಮನೆಯಲ್ಲೇ ಇದ್ದಾರೆ, ಪಾಪ ಅವ್ರಿಗೆ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಯಾವ ಏನಕ್ಕೆ ರೀಸನಿಗೆ ನಾನು ಅವ್ರ ಜೊತೆ ಕೋಪ ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ಹೇಳಿದ್ಮೇಲೆ ಅಮ್ಮ ಹೇಳಿದ್ರು ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ. ಆಮೇಲೆ ಅಯ್ಯೋ ಬೇಜಾರು ಮಾಡ್ಕೊಂಬಿಡ ಕಣೇ ಅಂತ ಹೇಳ್ಕೊಂಡು ಆವಾಗ ಸರಿ ಅಂದ್ಬಿಟ್ಟು ಹಂಗೆ ನಾನು ಅವ್ರ ಮೇಲೆ ಕೋಪ ಮಾಡಿಕೊಂಡು ಹಿಂಗೆ ವಾದ ಅದು ಇದು ಅಂತೆಲ್ಲ ಮಾಡಿಕೊಂಡು ಲಾಸ್ಟಿಗೆ 4:30 ಮನೆಯಿಂದ ನಾವು ಇದಕ್ಕೆ ಹೊರಟಾಗ, ಹಾಸ್ಪಿಟಲ್ಗೆ ಹೊರಟಾಗ ಹಿಂಗಾಯಿತು. ಅಮ್ಮ ಹೇಳ್ತಾ ಇದ್ರು, ಅಮ್ಮನೂ ಕೂಡ ಅದಕ್ಕೆ ಹೊರಟರು, ಯಾಕೆಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಂಗೆ, ಪಾಪ ಯಾಕೆ ಆ ಮಗುನ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಮ್ಮನೂ ಕೂಡ, ಅಮ್ಮ ಬರೋ ಪ್ಲ್ಯಾನ್ ಇರಲಿಲ್ಲ, ಆಮೇಲೆ ಅಮ್ಮ ನಾನು ಬರ್ತೀನಿ ನಡಿ ಅಂತ ಅಂದ್ಕೊಂಡು ಬಂದರು. ಇಷ್ಟಾಯಿತು ಕತೆ. ನಮ್ಮಿಬ್ಬರು ಜಗಳ ಅಲ್ಲ ಇದು, ಮುನುಸು, ನನ್ನ ಮುನುಸು ಸೋಮು ಮೇಲೆ ಕೋಪ, ನನ್ನ ಕೋಪ ಸೋಮು ಮೇಲೆ ಇತ್ತು, ಆದ್ದರಿಂದ ಈ ರೀತಿ ಆಯಿತು. ಸೊ ಈ ತುಂಬ ದಿನ ಆದಮೇಲೆ ಸೋಮ್ ಜೊತೆ ನಾನು ಇರ್ತಿ ಮುನಿಸ್ಕೊಂಡಿರೋದು. ನಾವಂತೂ ಇಬ್ಬರು ಇತ್ತೀಚೆಗೆ ಜಗಳನೂ ಆಡೋಲ್ಲ, ಮುನಿಸ್ಕೊಳ್ಳೋದಿಲ್ಲ, ಆದರೆ ನಾನೇ ಜಾಸ್ತಿ ಸೋಮ್ ಮೇಲೆ ಮುನಿಸ್ಕೊಳ್ಳೋದೆಲ್ಲ ಜಾಸ್ತಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಏನು ನಿನ್ನ ಹೆಸರು ಹೇಳು, ಲೌಡ್ ಲೌಡ್ ಜೋರಾಗಿ ಹೇಳು, ಜೋರಾಗಿ ಹೇಳಮ್ಮ. ಆನ 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 ಅವಳ ಹೆಸರು ಆನ. ಇನ್ನೊಂದ್ಸರಿ ಹಾಯ್ ಮಾಡಮ್ಮ, ಇನ್ನೊಂದ್ಸರಿ ಹಾಯ್, ಹಾಯ್ ಮಾಡಮ್ಮ, ಹಾಯ್. ಹಾಯ್ ಆಲ್, ಹಾಯ್ ಆಲ್ ಅಂತಾರೆ, ನಾನು ಮೀಟಿಂಗ್ ಸ್ಟಾರ್ಟ್ ಮಾಡುವಾಗ ಹೇಳ್ಕೊಂಡು ಹಾಯ್ ಆಲ್ ಅಂತ ಹೇಳ್ಬಿಡ್ಬೋದು. ಓಕೆ ಬಾಯ್ ಹೇಳು, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಲವ್ ಯು ಆಲ್, ಲವ್ ಯು ಬೇಬಿ, ಲವ್ ಯು ಬೇಬಿ, ಲವ್ ಯು ಬೇಬಿ, ಬೇಬಿ ಲವ್ ಯು, ಲವ್ ಯು ಬೇಬಿ, ಲವ್ ಯು ಬೇಬಿ. ಟಚ್ ಮಾಡೋಣ, ಟಚ್ ಮಾಡು, ಕಿಸಿ ಕೊಡು, ಕಿಸಿ ಕೊಡು ಬೇಬಿಗೆ, ಹಿಂಗೆ ಕಿಸಿ ಕೊಡು, ಕ್ಲೈನ್ ಕಿಸ್ ಕೊಡು, ಇದೆ ಕೊಡು, ಕ್ಲೈನ್ ಕಿಸ್. ಓಕೆ ಥ್ಯಾಂಕ್ ಯು ಆಂಟಿ.
ಓಕೆ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಓಕೆ, ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಯ್ತು. ಇವಾಗ ಒಂದು ಕಾಮಿಡಿ ಆಯ್ತು. ಓಕೆ ಆಯಿತು, ಇವಾಗ ವ್ಯಾಕ್ಸಿನ್ ಹಾಕ್ಸಿದ್ದು. ಅಮ್ಮ ಆ ಡೋರ್ ಅದಾಗೆ ಕ್ಲೋಸ್ ಆಗ್ತಿರೋದು ನೋಡು ಅಮ್ಮ, ಹಿಂಗೆ ನೋಡ್ತಾ ನಿಂತವ್ರೆ. ಇನ್ನೊಂದ್ಸರಿ ಹಾಕೊಡ್ರಿ. ಆಗಿದೆಯಲ್ಲ ಅವನು, ಸೊ ಆಗಿದೆ ಸ್ವಲ್ಪ ಸಾಕು. ಓಕೆ, ಅಪ್ಪ ಪಾಪ ಎಷ್ಟು ಜೋರಾಗಿ ಹತ್ಲು ಗೊತ್ತಾ, ಎರಡು ತೊಡೆಗೆ ಲೆಗ್ಗಿ ಕೊಟ್ಟಿದ್ದಕ್ಕೆ ಗಿಟಾರಂತ ಆತ ತೆಗ್ದಿದ್ದು. ಅವ್ನು ಮುಚ್ಚತಾನೆ ಇಲ್ಲ, ಅವನ ಬಾಯಿ ಉಸಿರು ಕಟ್ಟು ಇರ್ತೇನೋ ಅನ್ನಂಗೆ ಅಳ್ತೈತೆ. ನಾನು ಒಂದೇ ಕೊಡೋದು, ಇನ್ನು ಮಿಕ್ಕಿದ ಒಂದು ಡ್ರಾಪ್ಸ್ ಕೊಡ್ತಾರೆ ಏನಂದ್ರೆ ಎರಡು ತೊಡೆಗೂ ಒಂದೊಂದು ಹಾಕೊಂಗೆ ಚುಚ್ಚಿಬಿಡ್ರು. ಅದರಲ್ಲಿ ಎರಡು ಥರ ಬರುತ್ತಂತೆ, ಒಂದು ಪೇಯ್ನು, ಇನ್ನೊಂದು ಪೇಯ್ನ್ಲೆಸ್ ಬರುತ್ತೆ. ಒಂದು 500 ಹೆಚ್ಚು ಕಮ್ಮಿ ಅಷ್ಟೇನೆ ಸರಿ ಅಂತ ಅಂದ್ಕೊಂಡು ಪೇಯ್ನ್ಲೆಸ್ಸೇ ಕೊಡ್ಸಿದ್ವಿ. ಆದರೂ ಚುಚ್ಚಬೇಕಾದ್ರೆ ನೋವು ಹಾಗೆ ಆಗುತ್ತೆ ಅಂತ ಹೇಳುತ್ತೆ, ಜ್ವರನೂ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಇದು ಅಂತ ಸಿರಪ್ ಕೊಟ್ಟಿದ್ದಾರೆ, ನಾರ್ಮಲ್ ಜ್ವರದ್ದು ಕಲ್ಪ ಅಲ್ಲ. ಹಾಂ, ಅದಿನ್ನೂ ನೋಡಿಲ್ಲ ನಾನು. ಓಕೆ, ಇವಾಗ ಎಷ್ಟು ನೋಡುವಿ, ಟ್ರಾಫಿಕ್ ಸ್ಯಾಟರ್ಡೆ ಆಗಿರೋದ್ರಿಂದ ಸಿಕ್ಕವ್ರೆ ಟ್ರಾಫಿಕ್ ಜನ ಅಲ್ಲಿ, ಮತ್ತು ತುಂಬ ಜನ ಇದ್ರು. ಅಪ್ಪ ಇವತ್ತು ಸ್ಯಾಟರ್ಡೆ ಅಲ್ವಾ, ಎಲ್ಲ ವ್ಯಾಕ್ಸಿನೇಷನ್ ಹಾಕ್ಸೋರೆ ಜಾಸ್ತಿ ಇದ್ದಿದ್ದಂಥದ್ದು. ಹಂಗಾಯ್ತು, ಪಾಪ ನನ್ನ ಮಗು ಹತ್ತು ಹತ್ತು ಮಲ್ಕೊಂಡೇ ಬಿಡ್ತು. ಫೀಡಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡ್ರೆ ಅದ್ಯಾವುದೋ ಡ್ರಾಪ್ಸ್ ಹಾಕ್ಬೇಕು ಅಂತಂದರು. ಅದಕ್ಕೆ ಸರಿ ಹಾಕ್ತಾರೇನೋ ಅಂತ ಅಂದ್ಕೊಂಡೆ. ಆಮೇಲೆ ಎಷ್ಟೊತ್ತಾದ್ಮೇಲೆ ಬಂದರು, ಅದಾದಮೇಲೆ ಅದು ಹಾಕ್ತಿದ್ದಂಗೆ ಮಲ್ಕೊಂಬಿಟ್ಟಿದೆ. ಆ್ಯಂಡ್ ಇವಾಗ ಹೊರಡಬೇಕು ಎಂದಂಗೆ. ನಾನು ಸುಮ್ಮ ಜಗಳ ಆಡ್ಕೊಂಡು, ಜಗಳ ಅಂತೆಲ್ಲ ಮುನ್ಸು ಮುನ್ಸು ಮಾಡಿಕೊಂಡು ಅಷ್ಟೇನೇ. ನಮ್ಮ ಅಮ್ಮನಲ್ಲಿ ಬೇಡ ಕಣಮ್ಮ ಅದೆಲ್ಲ ಏನಮ್ಮ ಇದು ಅಂತ. ಅಮ್ಮ ಅದೆಲ್ಲ ಏನಕ್ಕೆ ಸುಮ್ಮನೆ ಸುಮ್ಮನೆ ಇರೋದಿಲ್ಲ, ಏನಕ್ಕೆ ಕೇಳ್ಕೊಂಡು ಎಲ್ಲರಲ್ಲಿ ಇದ್ದಿದ್ದು ಅಂತ. ಅದಕ್ಕೆ ಲೇಟ್ ಆಗಿದ್ದು, ಇಲ್ಲ ಅಂತಂದರೆ ಬೇಗನೆ ಬರ್ತಾಯಿದ್ವಿ, ಇನ್ನೂ ಬೇಗ ಆಗ್ತಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಇವಾಗ ಎಷ್ಟು ಗೊತ್ತಾ ಟೈಮು, ಎಷ್ಟು ಮಮ್ಮಿ ಟೈಮು, 7:00 ಇರಬೇಕು ಅನ್ಸುತ್ತೆ. ಹೌದು, ರಕ್ಷಿತ್ ಬೇರೆ ಡಿಮ್ಯಾಂಡ್ ಮಾಡ್ತಾನಮ್ಮ ಗೋಬಿ ಮಂಚೂರಿ ತಗೋಬಾರಮ್ಮ ಪ್ಲೀಸ್ ಅಂತ. ನನಗೂ ಮೆಸೇಜ್ ಮಾಡಿ ರಕ್ಷಿತ್, ಅವ್ರ ಅಪ್ಪಂಗೂ ಮೆಸೇಜ್ ಮಾಡೋನೆ, ಟ್ಯೂಷನ್ಗೆ ಹೋಗಿದ್ದಾನೆ, ಅಲ್ಲಿಂದ ಮೆಸೇಜ್ ಗೋಬಿ ಮಂಚೂರಿ ಬೇಕು ಅಂತ. ಅಗರ್ವಾಲಿಂದ ಅನಿಸುತ್ತೆ, ಎಲ್ಲಿಂದನೋ ಅವ್ರ ಅಪ್ಪ ಎಲ್ಲಿ ತೊಗೊಂತಾರ ಗೊತ್ತಿಲ್ಲ. ಸೊ ಅಲ್ಲಿ ಯಾವುದೋ ಹೆಣ್ಮಗು ಆಗಿದೆ ಅಂತ ಅನಿಸುತ್ತೆ. ಕಾರ್ಗೆ ಫುಲ್ ನಮ್ಮ ಪಾಪಂಗೆ ಮಾಡಿದ್ರಲ್ಲ ಕಾರ್ಗೆ ಡೆಕೋರೇಷನ್, ಪಿಂಕ್ ಬಲೂನ್ ಎಲ್ಲ ಕಟ್ಟಿ ಕರ್ಕೊಂಡು ಹೋಗ್ತಾ ಇದಾರೆ. ಎಷ್ಟು ಚಂದ ಅಲ್ವಾ, ಅವಾಗ ಒಂಥರ ಏನೋ ಒಂಥರ ಖುಷಿಯಪ್ಪ, ಮನೆಗೆ ಹೋಗ್ಬೇಕು ಅನ್ನುವಾಗಲೇ ಏನೋ ಒಂಥರ ಖುಷಿ ಚಂದ. ಓಕೆ, ಸೊ ಬನ್ನಿ ಮನೆಗೆ ಹೊರಡೋಣ. ಇಷ್ಟೊಂದು ಟ್ರಾಫಿಕ್ಕು, ಟ್ರಾಫಿಕ್ ಯಾಕೆ ಹಿಂಗೆ ಸೊ ಇಷ್ಟೊತ್ತು ನಾನು ಹಿಂಗೇನಾ ಅಥವಾ ಹೇಗೆ ಹೋಗ್ತಾ ಇರ್ತಾರಲ್ಲ. ಇದು ಯಾವ ರೂಟ್ ಹೋಗೋದು? ಸ್ಟ್ರೈಟ್ ಸ್ಟ್ರೈಟ್ ಮಿಲ್ಕ್ ಕಾಲೋನಿ. ಮಿಲ್ಕ್ ಕಾಲೋನಿ ರಾಜಾಜಿನಗರ್ ಹೋಗುತ್ತಾ? ಯಾ ರಾಜಾನಗರ್ ಸ್ಟ್ರೈಟ್, ಅದೇ ಓರಿಯನ್ ಮಾಲ್ ಪಕ್ಕ ಬರ್ತಾರ ಅದಲ್ವಾ ವಿವೇಕಾನಂದ ಕಾಲೇಜ್. ಹಾ 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 ಹಾ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್. ಓಕೆ, ಇನ್ನೊಂದು ತಿಂಗಳು ಬರಂಗಿಲ್ಲ, ಬಾ ಬಾಯ್ ಕ್ಲೌಡ್ 9. ಮತ್ತೆ ಇನ್ನೊಂದು ತಿಂಗಳು ಬರಬೇಕು, ಒಂದೂವರೆ ತಿಂಗಳು, ಎರಡೂವರೆ ತಿಂಗಳು, ಮೂರುವರೆ ತಿಂಗಳು ಬರ್ತಾನೆ ಇರ್ಬೇಕು. ಆಮೇಲೆ 6 ತಿಂಗಳು, ಆಮೇಲೆ 10-7 ತಿಂಗಳು, ಆಮೇಲೆ 8 ತಿಂಗಳು, 9 ತಿಂಗಳು, ಆಮೇಲೆ 12 ತಿಂಗಳು ಅನ್ಸುತ್ತೆ, ಏನೋ ಗೊತ್ತಿಲ್ಲ, ಅಷ್ಟು ನೋಡ್ಲಿಲ್ಲ ನಾನು. ಲೇಡಿ ಆಯ್ತಾ ಡ್ರೈವರ್ ಅಲ್ಲಿ. ಹಾ ಸೂಪರ್ ಅಲ್ಲ. ಇವಾಗ ನಿಖಿತ ಇವಾಗ ಮನೆ ಕಡೆ ಗೋಬಿ ಮಂಚೂರಿ ಅಂತೆ ಕೊಡಿಸ್ಕೊಂಡು ಹೋಗೋಣ. ಎಲ್ಲಿ ನೀವೆಲ್ಲ ಹೇಳ್ತೀರಾ ಅಲ್ಲಿ? ಇಲ್ಲಿ ಅಂತಂದ್ರೆ ಅಗರ್ವಾಲ. ನೀವ್ ಹೇಳ್ಬೇಕು ಅಗರ್ವಾಲ ಹೆಂಗೆ ಅಂತ. ಅಗರ್ವಾಲೆ ನನ್ಗೇನಂದ್ರೆ, ಯಾರಾದ್ರೂ ಆತರ ಹೆಣ್ಮಕ್ಳು ಕಾರ್ ಉಡಿಸ್ತಾ ಇದ್ರೆ ಅಂದ್ರೆ ಹೆಂಗೆ ಅಂದ್ರೆ ಕೆಲ್ಸದಲ್ಲಿ
ಡ್ರೈವಿಂಗ್ ಮಾಡ್ತಾ ಇದ್ರೆ ಯಾವತರ ಓಲಾ ಊಬರ್ ಆತರ ಕೆಲಸ ಮಾಡತರ ಆಯ್ತಾ. ಪೊಲೀಸ್ ಹೆಣ್ಮಕ್ಳು ಅಷ್ಟೇನೆ, ಎಂತ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ನಾರ್ಮಲ್ ಪೊಲೀಸ್ ಆಗಿರ್ಬೋದು, ಆಮೇಲೆ ಈ ತರ ಆಟೋ ಓಡಿಸೋ ಹೆಣ್ಮಕ್ಳು, ಆಹಾ ಅದೆಲ್ಲ ನೋಡಿ ಎಷ್ಟು ಖುಷಿ ಅಂತ ಅನ್ಸುತ್ತೆ ಗೊತ್ತಾ. ಆಕ್ಚುಲಿ ಕಮ್ಮಿ ಇಲ್ಲ, ಗಂಡ್ ಮಕ್ಳಿಂದ ಏನ್ ಕಮ್ಮಿ ಇಲ್ಲ ಅಂತ ಒಂದು. ಮತ್ತೆ ನನಗೆ ಆಸೆ ಜಾಸ್ತಿ ಆಗುತ್ತೆ, ನಾನು ಆತರ ಮಾಡ್ಬೇಕು ಓಡಿಸ್ಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಫಸ್ಟ್ ಇಂದನು ಇದೊಂದ್ ಈ ತರ ನನ್ಗೆ ಇದೊಂದು ಆಸೆ. ಏನ್ ಮಾಡೋದು, ಲೈಸೆನ್ಸ್ ಮಾಡ್ಸಕ್ ಹೋಗೋದಾಗ ಒಂದ್ಸಲ ಹೇಳಿದ್ದಲ್ಲ. ಹೌದು ಹೇಳಿದೀನಿ ಆಲ್ಮೋಸ್ಟ್. ಇವಾಗ ಹೊಸ ವ್ಯವಸ್ಥೆ ಬಂದಿರೋರ್ಗೆ ಗೊತ್ತಿರೋದಿಲ್ಲ, ಆದ್ರಿಂದ ಅದನ್ನ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ಹಿಂಗಾಯ್ತು ನೋಡಿದ್ರೆ, ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ರು ಅವ್ರು ನೋಡಿದ್ರೆ. ಕಡ್ಡಿ ಪೈಲ್ವಾನ್ ತರ ಇದಾರೆ, ಹೆಂಗೆ ಸ್ಟ್ರಾಂಗ್, ಅದ್ರಲ್ಲೂ ಸಣ್ಣಕ್ಕಿದ್ರೆ ಆಟೋದಲ್ಲಿ ಕಾಣಿಸ್ತಾನೆ ಇಲ್ಲ ಅವರು, ಆದ್ರೂ ಆಟೋ ಓಡಿಸ್ತಿದ್ರೆ ಸೂಪರ್ ಅಲ್ವಾ. ಆದ್ರೆ ಅಂದ್ರೆ ನೈಟ್ ಟೈಮ್ ಎಲ್ಲ ಅವ್ರಿಗೆ ಸೆಕ್ಯೂರ್ ಇರುತ್ತಾ ಅನ್ನೋದಷ್ಟೇ ಸೊ ಅಲ್ವಾ. ಒಂದು ಟೈಮಿಂಗ್ಸ್ ವರ್ಗುನು ಇರ್ಬೋದು, ಅದಾದ್ಮೇಲೆ ಗಂಡ್ಮಕ್ಳು ತರ ಎಲ್ಲ ಓಡ್ಸಕ್ ಆಗಲ್ಲ ಅಂತ ಅನ್ಕೊಂತೀನಿ ಅಲ್ವಾ, ಏನಂತೀರಾ? ಓಕೆ, ಇವಾಗ ಯಶವಂತಪುರ ಮಗನ ಹೇಳ್ದಂಗೆ ಗೋಬಿ ಮುಚ್ಚಿಟ್ಕೊಂಡು ಮನೆಗೆ ಹೋಗೋದು. ಎಷ್ಟೊತ್ತಾಯ್ತು ಅಲ್ಲೇನೆ ಹಾಸ್ಪಿಟ್ಲ್ ಮುಂದೆನೆ ಎಷ್ಟೊತ್ತಾಯ್ತು ಟೈಮ್? ಇಲ್ಲ ಪಾಪ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನೇನು ಹೆಂಗ್ ಗೊತ್ತಾ ನನ್ಗೆ, ನಾನು ಒಂದೇ ಹೇಳ್ದೆ ಒಂದೇ ಅನ್ಕೊಂಡು ಇನ್ನೊಂದು ಕೊಡ್ಬೇಕಾದ್ರೆ ನನ್ಗೆ ಇನ್ನು ಮತ್ತೆ ನೋಡಕ್ ಅದೊಂಥರ ಅನ್ಸುತ್ತೆ ಅಲ್ವಾ. ನಾನು ಆ ಕಡೆ ಹೋಗಿ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ, ಹಣ್ಣೆಲ್ಲ ನೀರ್ ಬಂದ್ಬಿಟ್ಟು ನನ್ ಮಗಳಿಗೆ ಪಾಪ. ಆಮೇಲೆ ಸುಮ್ಮನೆ ಆಗ್ಬಿಡ್ತು. ಅಲ್ಲಿಂದ ಇಲ್ಲಿ ಬಂದ್ರೆ ಯಶವಂತಪುರ ಸರ್ಕಲ್ ಅಲ್ಲಿ ಮತ್ತೆ ಟ್ರಾಫಿಕ್, ಇನ್ನ ನಮ್ಮ ಮನೆಗೆ ಹೋಗೋವರೆಗೂ ಟ್ರಾಫಿಕ್. ಏನೇನೆ ಟೈಮ್ 7:20 ಆಗುತ್ತೆ, 8:30-9 ಹತ್ರ ಹತ್ರ ಹೋಗ್ಬಿಡುತ್ತೆ ನಮ್ಮ ಮನೆಗೆ. ಏನು ಟಚ್ ಆಗಿಲ್ಲ. ಓಕೆ, ಇನ್ನು ಎಷ್ಟು ದೂರ ಇದೀವಿ ಗೊತ್ತಾ ಸರ್ಕಲ್ ಇಂದ? ತುಂಬಾ ದೂರ ಇದೆ. ಸೋಮ್ಗೆ ಆ್ಯಕ್ಚುಲಿ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಗಲೇ 8 ಆಗಿತ್ತು. ಅವರು ಈವ್ನಿಂಗ್ ಟೈಮಲ್ಲಿ ಏನಾದ್ರು ಸ್ನ್ಯಾಕ್ಸ್ ಥರ ತೊಗೋತಾರೆ, ಏನೂ ತೊಗೊಂಡಿರಲಿಲ್ಲ. ಸೊ ನಾನು ಅವ್ರ ಮೇಲೆ ಕೋಪ ತೋರಿಸಿದ್ದಕ್ಕೆ ಪಾಪ ಊಟನೂ ಸರಿಯಾಗಿ ಮಾಡಿರಲಿಲ್ಲ. ಏನಂತಂದರೆ ಅವ್ರಿಗೆ ಅವ್ರು ಅಂದ್ಕೊಂಡ್ರಂತೆ ಸೋಮವಾರ ಹೋಗೋಣ ಬಿಡು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಹೇಳೋಕ್ಕೂ ಹೋಗಿಲ್ಲ, ಅವ್ರು ನನಗೆ ಅದನ್ನು ಕೇಳೋಕ್ಕೂ ಬಂದಿಲ್ಲ. ಸೊ ಇಬ್ಬರಲ್ಲಿ ಏನಂತದೆ ಮಿಸ್ಕಮ್ಯುನಿಕೇಷನ್ ಅಂತಾರಲ್ಲ, ಹಂಗೆ ಇಬ್ಬರಲ್ಲಿ ಸೇರಿ ಆಗಿದ್ದ ಎಡವಟ್ಟದು. ಸೊ ನೆಕ್ಸ್ಟ್ ಇವಾಗ ಮಗ ಮೊದಲೇ ಮೆಸೇಜ್ ಮಾಡಿ ಹೇಳಿದ ಗೋಬಿ ಮಂಚೂರಿ ಬೇಕು ಅಂತ, ಇಲ್ಲಿಗೆ ಬಂದಿದ್ದಾರೆ. ಎಲ್ಲಿ ಈ ಸ್ಯಾಟರ್ಡೇ ಸಂಡೇ ಹೊರಗಡೆ ಅಂತೂ ಬರೋಕ್ಕಾಗಲ್ಲ ಇತ್ತೀಚೆಗೆ, ಯಾಕೆ ಅಂತಂದರೆ ಕಾರ್ನಲ್ಲಿ ಬಂದರಂತೂ ಪಾರ್ಕಿಂಗ್ ಸಿಕ್ಕದೇ ಕಷ್ಟ ಅಂತಂದ್ರೆ. ಇಲ್ಲೂ ಕೂಡ ಬಂದಿದ್ದಾರೆ ಗೋಬಿ ಮಂಚೂರಿ ತೊಗೊಳ್ಳೋಣ ಅಂತ. ಆದರೆ ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಜನ, ಅಂದರೆ ಆನ್ಲೈನ್ ಆರ್ಡರ್ ಜಾಸ್ತಿ ಬರುತ್ತಲ್ಲ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಬಿಡ್ತಾರಂತೆ ಅವರು. ಅದನ್ನೇ ಹೇಳ್ತಾಯಿದ್ರಂತೆ ಎಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಗೊತ್ತಾ ಕಾರಲ್ಲಿ ಕುತ್ಕೊಂಡು. ಸೋಮ ಮೇಲೆ ಲಾಸ್ಟಿಗೆ ಅಲ್ಲೇ ಒಂದು ನನ್ನ ಫೋನ್ ತೊಗೊಂಡಿದ್ದೀರಾ, ಅಲ್ಲೇ ಒಂದೊಂದು ಕ್ಲಿಪ್ಪಿಂಗ್ ಮಾಡ್ತಾರೆ. ಅಗರ್ವಾಲ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲನೂ, ಆದರೆ ಸ್ವಲ್ಪ ಪ್ರೈಸ್ ಕೂಡ ಹಾಗೆ ಜಾಸ್ತಿ ಇರುತ್ತೆ. ಮತ್ತು ಗೀ ಹಾಕಿ ಯೂಸ್ ಮಾಡ್ತಾರೆ, ಇದಕ್ಕೆ ದೋಸೆಗೆಲ್ಲ ಗೀ ದೋಸೆನೇ ಅಲ್ಲಿ ಮಾಡುವಂಥದ್ದು, ಬೇರೆ ದೋಸೆ ಎಲ್ಲ ಮಾಡೋಲ್ಲ. ಅಂದರೆ ಗೀನೇ ಹಾಕಿ ಮಾಡುವಂಥದ್ದು ಸ್ಪೆಷಲ್ ಏನಂತಂದರೆ ನಂದಿನಿ ಗೀ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಗೋಬಿ ಮಂಚೂರಿ ಅಂದರೆ ಇಲ್ಲೇ ಸಾಮಾನ್ಯ ಜಾಸ್ತಿ, ನಾವು ಜಾಸ್ತಿ ಕೇಕ್ ಅದೆಲ್ಲ ಇಲ್ಲೇ ತೊಗೊಳ್ತಾ ಇತ್ತು. ಇತ್ತೀಚೆಗೆ ಬೇರೆ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಅದೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಮನೆಗೆ ಬರೋಷ್ಟೊತ್ತಿಗೆ 8:30 ಹತ್ರ ಹತ್ರನೇ ಆಗೋಗ್ಬಿಟ್ಟಿತ್ತು. ಅಡುಗೆನೂ ಕೂಡ ಮನೆಯಲ್ಲಿ ಮಾಡಿರಲಿಲ್ಲ. ಅಮ್ಮ ಹೇಳ್ತಾಯಿದ್ರು ನನ್ನನ್ನು ಬಿಟ್ಟೋಗಿದ್ದಿದ್ರೆ ನಾನು ಮನೆಯಲ್ಲಾದರೂ ಮಾಡ್ತಾಯಿದ್ನ ಅಡುಗೆ ಅಂತ ಒಂದ್ಸರಿ ಹಂಗಂತ ಹೇಳ್ತಾಯಿದ್ರು. ಅಮ್ಮಂಗೆ ಹೆಂಗೆ ಅಂದರೆ ನಮ್ಮ ಜೊತೆ ಬರೋದಕ್ಕೂ ಆಸೆ ಒಂದು ಕಡೆ, ಒಂದು ಕಡೆ ಮನೆಯಲ್ಲಿ ಇರೋದಕ್ಕೂ ಆಸೆ ಈ ಥರ. ಅವಾಗ ಆಗಲೇ ಫೋನ್ ಮಾಡಿ ಕೇಳ್ತಾನೆ, ಅಮ್ಮ ಎಲ್ಲಿದ್ದೀರಾ ಅಮ್ಮ? ಅಮ್ಮ ಇರ್ತಾರ ಹೋಗೋಣ. 7 ಬೇಡ, 7 ತಂದ್ರ ಗೋಬಿ ಮಂಚೂರಿ ತಗೊಂಡ್ರ ಪಪ್ಪ ಅಂತ ಕೇಳ್ತಾನೆ. ಅಪ್ಪ ಹೋಗು, ಏನಕ್ಕಿಲ್ಲ ಅಂದ್ರೆ ಇದು ಕರ್ಕೊಂಡ್ ಮಾಡ್ತಾನೆ. ಹಾ
ಸೊಳ್ಳೆ ಎದುರು ಪುಕ್ಲು ಎದುರಿಕೆಯಿಂದ ಕೂತವನೆ ಒಬ್ಬನೇ ಎಲ್ಲ ಕಡೆ ಡೋರ್ ಓಪನ್ ಮಾಡ್ಕೊಂಡು ಫುಲ್ ಭಯ ಅಣ್ಣವ್ರಿಗೆ ಅದಕ್ಕೆ ಎಲ್ಲ ಕಡೆನೂ ಡೋರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡವನೆ ಅಯ್ಯೋ ಕತೆ ಓಕೆ ಅಡುಗೆ ಏನಿಲ್ಲ ಅಲ್ಲ ಮಾಡ್ಬೇಕಾಗ ಹೊಸ್ದಾಗಿ ಹೊಸ್ದಾಗಿ ನೋಡೋಣ ಅಮ್ಮಂಗೆ ಕೊಟ್ರೆ ಒನ್ ಅವರ್ ಆಯ್ತದ ಇವಾಗ ಎಷ್ಟು ಗೊತ್ತಾ ಟೈಮು 8:30 8:30 ಅಮ್ಮ ಅಂತಿದ್ರು ನಾನು ಹಚ್ಕೊಡಂಗೆ ಮನೇಲೇ ಇರ್ತಾ ಇದ್ನಾ ಊಟಕ್ಕೆ ಅಂದರೆ ನೀವು ಬರೋಷ್ಟಕ್ಕೆ ಅಡುಗೆ ಮಾಡಿರ್ತಿದ್ದೆ ನಾನು ಬಂದು ಊಟ ಮಾಡ್ಬೋದಾಗಿತ್ತು ಅಂತ ಅವರೇನೆ ಬರ್ತೀನಿ ಆಮೇಲೆ ಅಂತ ಹೇಳಿದ್ದು ನಮ್ಮಿಬ್ರದ್ದು ಇದು ಸಾಲ್ವ್ ಮಾಡೋಕ್ಕೋಸ್ಕರ ಅದೇ ನಡೀರಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದು ಓಕೆ ನೋಡೋಣ ನಾನೇ ಪ್ರಪಟ ಅಂತ ಏನೋ ಒಂದು ಮಾಡಿಬಿಡ್ತೀನಿ ಕೈ ಕಾಲಲ್ಲೆಲ್ಲ ತೊಳ್ಕೊಂಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೊಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್